ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸೇರಿ ಭಾರತೀಯ ಜನತಾ ಪಕ್ಷವನ್ನ ಚಿಂತಾಮಣಿ ಕ್ಷೇತ್ರದಲ್ಲಿ ವಿಜಯಶಾಲಿಯಾಗಿ ಮಾಡಬೇಕನ್ನುವಂತ ದೃಢ ಸಂಕಲ್ಪದಿಂದ ಬಂದಿದ್ದೇವೆ. ನಿಮಗೆ ನಾನು ಹೃದಯ ತುಂಬಿದ ಒಂದು ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಪಕ್ಷ. 7 ಕೋಟಿಗಿಂತ ಹೆಚ್ಚು ಜನ ಸದಸ್ಯರಾಗಿರುವಂಥ ಒಂದು ಪಕ್ಷ, ಕಾರ್ಯಕರ್ತರಿರುವಂಥ ಒಂದು ಪಕ್ಷ. ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಸದೃಢವಾಗಿರುವಂಥ ಒಂದು ಪಕ್ಷ, ಭವಿಷ್ಯ ಇರುವಂಥ ಒಂದು ಪಕ್ಷ. ಹೀಗಾಗಿ ನಾವೆಲ್ಲ ಉತ್ತಮ ಭವಿಷ್ಯ ಇರುವಂತಹ ಒಂದು ರಾಜಕೀಯ ಪಕ್ಷದ ಹಡಗಿನಲ್ಲಿ ತಾವು ಕೂತಿದ್ದೀವಿ. ನಿಮ್ಮ ಪ್ರಯಾಣ ಅತ್ಯಂತ ಯಶಸ್ವಿಯಾಗ್ತದೆ, ನಿಮ್ಮ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಆಗ್ತದೆ. ಬರುವಂತಹ ದಿನಗಳಲ್ಲಿ ಇಡೀ ಕೋಲಾರ ಜಿಲ್ಲೆ ಸಂಪೂರ್ಣವಾಗಿ ಅಭಿವೃದ್ಧಿಯಾಗಿ ಕೋಲಾರ ಜಿಲ್ಲೆಯ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯೂ ಕೂಡ ಸಮಗ್ರ ಅಭಿವೃದ್ಧಿಯಾಗಿ ಕಟ್ಟಬೇಕು ಅಂತ ಹೇಳಿ ಸಂಸತ್ ಸದಸ್ಯರಾದ ಮುನಿಸ್ವಾಮಿ ಮುನಿರತ್ನ ಅವರು, ನನ್ನ ಜಿಲ್ಲಾ ಅಧ್ಯಕ್ಷರು, ಮಂಡಲ ಅಧ್ಯಕ್ಷರು, ನಮ್ಮ ರಾಜ್ಯಾಧ್ಯಕ್ಷರ ಒಂದು ಮಾರ್ಗದರ್ಶನದಲ್ಲಿ ಈ ಬಾರಿ ದೊಡ್ಡ ಬದಲಾವಣೆ 2 ಜಿಲ್ಲೆಯಲ್ಲಿ ಆಗ್ತಾ ಇದೆ. ಬಹಳ ದಿವಸದಿಂದ ಈ 2 ಪಕ್ಷಗಳು ಕೋಲಾರ ಚಿಕ್ಕಬಳ್ಳಾಪುರನ ಭದ್ರಕೋಟೆ ಅಂತ ತಿಳ್ಕೊಂಡವರು ಕಾಂಗ್ರೆಸ್ ಜೆಡಿಎಸ್. ಆದರೆ ಈ ಬಾರಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ, ಪರಿವರ್ತನೆ ಆಗ್ತಾ ಇದೆ. ವಿಶೇಷವಾಗಿ ಯುವಕರಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ನಾನು 2 ಜಿಲ್ಲೆಯಲ್ಲಿ ನೋಡ್ತಾ ಇದ್ದೇನೆ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವ ಇಡೀ ವಿಶ್ವವೇ ಮೆಚ್ಚಿಕೊಳ್ತಾ ಇದೆ. ಕರ್ನಾಟಕದಲ್ಲಿ ಮತ್ತೆ ಅವರ ಒಂದು ಆಶೀರ್ವಾದದಿಂದ 2023 ವಿಧಾನಸಭೆಯಲ್ಲಿ 100ಕ್ಕೆ 100 ಮತ್ತೆ ಸ್ಪಷ್ಟ ಬಹುಮತದಿಂದ ಬಿಜೆಪಿ ಸರ್ಕಾರ ಬರಲಿದೆ. ಕಾಂಗ್ರೆಸ್ನವರು ಬಹಳ ಹತಾಶರಾಗಿದ್ದರು, ಹೀಗಾಗಿ ಏನೇನೋ ಹೇಳಿಕೆಗಳನ್ನು ಕೊಡ್ತಾರೆ, ಏನೇನೋ ಆಶ್ವಾಸನೆ ಕೊಡ್ತಾರೆ. ಒಂದು ಅನ್ನವನ್ನು ಮಾಡುವ ಒಂದು ಅಗಳು ಮುಟ್ಟಿ ನೋಡಿದರೆ ಗೊತ್ತಾಗುತ್ತೆ ಬೆಂದಿದೆ ಇಲ್ಲ ಅಂತ. ಈಗಾಗಲೇ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಅವರ ಆಡಳಿತವನ್ನು ನೋಡಾಗಿದೆ. ಅವರ ಮಾತುಗಳಿಗೆ ಕೃತಿಗಳಿಗೆ ವ್ಯತ್ಯಾಸ ಇದೆ. ಬರೀ ಸುಳ್ಳನ್ನು ಹೇಳಿಕೊಂಡು ಸುಳ್ಳಿನ ಮೇಲೆ ಅವರು ತಮ್ಮ ಪಕ್ಷವನ್ನು ರಾಜ್ಯದಲ್ಲಿ ತರಬೇಕು, ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಚಿಂತನೆಯಲ್ಲಿದ್ದಾರೆ. ಆದರೆ ಜನ ಬಹಳಷ್ಟು ಬುದ್ಧಿವಂತರಾಗಿದ್ದಾರೆ. ಕಾಂಗ್ರೆಸ್ಸಿನ ದುರಾಡಳಿತ ದೌರ್ಭಾಗ್ಯ ಇಂದು ಕೂಡ ನೆನಪಿನಲ್ಲಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಬೆಂಬಲವನ್ನು ಕೊಡುವುದಿಲ್ಲ. ಸನ್ಮಾನ್ಯ ಕೃಷ್ಣಾರೆಡ್ಡಿ ಅವರು ಈ ಕ್ಷೇತ್ರವನ್ನು ನಿರಂತರವಾಗಿ ಪ್ರತಿನಿಧಿಸಿ ಅಲ್ಲಿಯ ಜನರ ಎಲ್ಲ ಆಗು ಹೋಗುಗಳನ್ನು ಒಬ್ಬ ತಂದೆಯ ಸ್ಥಾನದಲ್ಲಿ ನಿಂತು ನೋಡಿಕೊಂಡಿರುವಂಥದ್ದು, ಒಂದು ಸುಸಂಸ್ಕೃತವಾಗಿರುವಂಥ ರಾಜಕಾರಣವನ್ನು ಚಿಂತಾಮಣಿಯಲ್ಲಿ ಕಟ್ಟಿರುವಂಥದ್ದು ನಾನು ಕಣ್ಣಾರೆ ನೋಡಿದ್ದೇನೆ. ನಮ್ಮ ತಂದೆಯವರ ಜೊತೆಗೆ ಅವರು ಅತ್ಯಂತ ನಿಕಟವಾಗಿ ಸ್ನೇಹ ಮತ್ತು ಒಟ್ಟಿಗೆ ಕೆಲಸವನ್ನು ಮಾಡಿದರು. ನಮ್ಮ ತಂದೆಯವರ ಸಂಪುಟದಲ್ಲಿ ಗೃಹ ಸಚಿವರಾಗಿ ಕೂಡ ಅವರು ಕೆಲಸ ಮಾಡಿದರು. ಅವರು ರಾಜಕಾರಣದ ಜೊತೆಗೆ ಸಾಮಾಜಿಕ ಸೇವೆಯನ್ನು ಎಂದೂ ಕೂಡ ಕೈಬಿಟ್ಟಿರಲಿಲ್ಲ. ಸಂಘ ಸಂಸ್ಥೆಗಳ ಮುಖಾಂತರ ಅವರು ಎಲ್ಲ ಕ್ಷೇತ್ರದಲ್ಲಿ ಸಾಮಾಜಿಕ ಸೇವೆಯನ್ನು ಕೂಡ ಮಾಡಿರುವಂಥದ್ದು ನನ್ನ ನೆನಪಿದೆ. ಅಂತಹ ಒಂದು ಸುಸಂಸ್ಕೃತ ಮಂಥನಕ್ಕೆ ಸೇರಿರುವಂಥವರು ಅವರ ಮಗಳಾದಂಥ ವಾಣಿಯವರು, ಅವರ ಬ್ರದರ್ ಆದಂಥ ಶೇಖರ್ ರೆಡ್ಡಿಯವರು ಕೂಡ ಸೇರಿರುವಂಥದ್ದು ಬಹಳ ಸಂತೋಷ. ವೇಣುಗೋಪಾಲ್ ಅವರ ಒಂದು ನೇತೃತ್ವ ಇಡೀ
ಒಂದು ಜಿಲ್ಲೆಯಲ್ಲಿ ಹಲವಾರು ಜನ ತಾವೆಲ್ಲ ಇವತ್ತು ಸೇರ್ಕೊಂಡಿದ್ದೀರಿ. ಅವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರಿ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರಿ, ಭಾರತೀಯ ಜನತಾ ಪಕ್ಷ ಒಂದು ಕುಟುಂಬ ಇದ್ದಾಗೆ ಇವತ್ತು ನಿಮ್ಮ ಕುಟುಂಬದ ಸದಸ್ಯರಾಗಿದ್ದೀರಿ. ನಿಮಗೆ ಅತ್ಯಂತ ಗೌರವದಿಂದ ನಿಮ್ಮನ್ನು ನಾವು ಬರಮಾಡಿಕೊಳ್ತೇವೆ, ಗೌರವದಿಂದ ನೋಡಿಕೊಳ್ತೇವೆ, ಯಾವುದೇ ರೀತಿಯ ಚಿಂತೆ ಬೇಡ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನಿಂದ ನಾವು ನಮ್ಮ ಪಕ್ಷದ ಕಾರ್ಯಕ್ರಮ ನಡೀತಾ ಇದೆ ಬೂತ್ ಮಟ್ಟದಲ್ಲಿ, ವಿಜಯ ಸಂಕಲ್ಪ ಕಾರ್ಯಕ್ರಮ. ಅದನ್ನು ನಿಮ್ಮ ಬೂತಲ್ಲಿ ನಿಮ್ಮ ಊರಲ್ಲಿ ಅದನ್ನು ಯಶಸ್ವಿ ಮಾಡಬೇಕು. ಮತ್ತು ನಮ್ಮ ನಾಯಕರಾದಂಥ ಸುಧಾಕರ್ ಮುನಿಸ್ವಾಮಿಯವರು ಯಾವ ಕಾರ್ಯಕ್ರಮಗಳನ್ನ ಹಾಕ್ತಾರೆ ಅದರಲ್ಲಿ ಸಕ್ರಿಯವಾಗಿ ತಾವು ತೊಡಗಿಸಿ, ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ. ತಮ್ಮನ್ನೆಲ್ಲ ನೋಡಿದಾಗ, ವೆಂಕಿ ಮೇಲಿರುವಂಥ ಎಲ್ಲ ಹಿರಿಯರು ನಾಯಕರು ನೋಡಿದಾಗ, ಖಂಡಿತ ಈ ಬಾರಿ ಚಿಂತಾಮಣಿಯಲ್ಲಿ ಭಾರತೀಯ ಜನತಾ ಪಕ್ಷದ ಗಮನ ಅಲ್ಲೇ ಆಗುತ್ತದೆ. ಮತ್ತು ನಾನು ಕೂಡ ಬರ್ತೀನಿ, ಚಿಂತಾಮಣಿ ಖಂಡಿತ ಹೋಗಿ ಬರ್ತೇನೆ. ಬೃಹತ್ ರ್ಯಾಲಿಯನ್ನು ಮಾಡೋಣ. ಅಲ್ಲಿಯ ಭಾಗದ ಜನರನ್ನೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ನಮ್ಮ ಪಕ್ಷವನ್ನು ಕಟ್ಟಿ ಜಯಶಾಲಿಯಾಗಿ ಮಾಡಿ ಕರ್ನಾಟಕದಲ್ಲಿ ಒಂದು ಸದೃಢವಾಗಿರುವಂಥ, ಒಂದು ಜನಪರವಾಗಿರುವಂಥ, ಅಭಿವೃದ್ಧಿಪರವಂಥ ಆಡಳಿತವನ್ನು ನಾವೆಲ್ಲರೂ ಶೇರ್ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳಿಕೊಂಡು ಮತ್ತೊಮ್ಮೆ ಎಲ್ಲ ನಾಯಕರಿಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರಿ ನಾನು ಮಾತನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಈಗ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.